ಇಂದು ಶ್ರೀಲಂಕಾದ ಕೊಲಂಬೋ ಆರ್ ಪ್ರೇಮದ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಶ್ರೀಲಂಕಾ ಮುಖಾಮುಖಿ ಆಗಲಿವೆ ಹಾಗಾದ್ರೆ ಇವತ್ತಿನ ಫಸ್ಟ್ ಓಡಿಐ ಮ್ಯಾಚ್ ದ ಪಿಚ್ ರಿಪೋರ್ಟ್ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಪಿಚ್ ರಿಪೋರ್ಟ್ ಏನು ಹೇಳ್ತಾ ಇದೆ ಸೊ ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಬೇಕಾ ಬೌಲಿಂಗ್ ಅನ್ನು ಆಯ್ಕೆ ಮಾಡಬೇಕಾ ಯಾವ ಬೌಲರ್ಸ್ ಗಳಿಗೆ ಯೂಸ್ ಆಗುತ್ತೆ ಮತ್ತೆ ಬ್ಯಾಟ್ಸ್ಮನ್ಸ್ ಗಳು ಯಾರೆಲ್ಲ ತುಂಬಾನೇ ಸ್ಟ್ರಗಲ್ ಪಡ್ತಾರೆ ಅಂತ ಸೊ ಪಿಚ್ ರಿಪೋರ್ಟ್ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಚಾನೆಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ತರ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅಲ್ಲಿ ಯಾವ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೈಸ್ ಈ ಒಂದು ಆರ್ ಪ್ರೇಮದಾಸ್ ಸ್ಟೇಡಿಯಂ ಪಿಚ್ ಅನ್ನ ನೋಡೋದಾದ್ರೆ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಒಂದು ಪಿಚ್ ಬಾಲ್ ಈಸಿಯಾಗಿ ಬ್ಯಾಟ್ ಗೆ ಬರುತ್ತೆ ಸೊ ಅಲ್ಲಿನ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇರೋ ಪ್ರಕಾರ ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಸೊ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾನೇ ಈಸಿ ಆಗುತ್ತೆ ಮತ್ತೆ ಇನ್ನ ಸ್ಪೀಡ್ ಬಾಲರ್ಸ್ ಗಳು ಸ್ವಿಂಗ್ ಬಾಲರ್ಸ್ ಗಳು ಸೀಮ್ ಬಾಲರ್ಸ್ ಗಳು ತುಂಬಾನೇ ಕಷ್ಟ ಮಾಡ್ತಾರೆ ಸೊ ಬಾಲಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಗ್ರಾಸ್ ಇರೋದಿಲ್ಲ ಫುಲ್ ಸಾಯಿಲ್ ಒಂದು ಪಿಚ್ ಇರೋದ್ರಿಂದ ಸೊ ಒಂದು ಸ್ಪೀಡ್ ಬಾಲರ್ಸ್ ಗಳು ತುಂಬಾನೇ ಸ್ಟ್ರಗಲ್ ಪಡ್ತಾರೆ ಸ್ವಿಂಗು ಸ್ವಲ್ಪನೇ ಕಡಿಮೆ ಆಗೋದು ಮತ್ತೆ ಬೌನ್ಸಿಂಗ್ ಕೂಡ ಕಡಿಮೆ ಇರುತ್ತೆ ಅದಾದ ಬಳಿಕ ಈ ಒಂದು ಪಿಚ್ ಬ್ರಿಕ್ ಬಿಟ್ಟಿರೋದ್ರಿಂದ ಸ್ಪಿನ್ನರ್ಸ್ ಗಳಿಗೂ ಯೂಸ್ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಬ್ಯಾಟ್ಸ್ಮನ್ಸ್ ಗಳು ಒಂದು ಬ್ಯಾಟಿಂಗ್ ಗೆ ಈಸಿ ಆಗುತ್ತೆ ಆದ್ರೆ ಸ್ಪಿನ್ನರ್ಸ್ ಗಳಿಗೆ ಸ್ಟ್ರಗಲ್ ಪಡ್ತಾರೆ ಸೊ ಸ್ಪೀಡ್ ಬಾಲರ್ಸ್ ಗಳಿಗೆ ತುಂಬಾನೇ ಈಸಿಯಾಗಿ ಆಡ್ಕೊಳ್ಬಹುದು ಆದ್ರೆ ಸ್ಪಿನ್ನರ್ಸ್ ಗಳಿಗೆ ತುಂಬಾನೇ ಕಷ್ಟ ಆಗುತ್ತೆ ಯಾಕಪ್ಪ ಅಂತಂದ್ರೆ ಈ ಒಂದು ಪಿಚ್ ನಲ್ಲಿ ಬ್ರಿಕ್ಸ್ ಬಿಟ್ಟಿರೋದ್ರಿಂದ ಅಥವಾ ಗ್ರಾಸ್ ಕಡಿಮೆ ಇರೋದ್ರಿಂದ ಸ್ಪಿನ್ ಬಾಲರ್ಸ್ ಗಳಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಹೆವಿ ವಿಕೆಟ್ಸ್ ಗಳು ಪಡೀಬಹುದು ಕೃಣಾಲ್ ಪಾಂಡ್ಯ ಯಜುವೇಂದ್ರ ಚಹಲ್ ಅವರು ತುಂಬಾನೇ ವಿಕೆಟ್ ಗಳನ್ನ ಪಡೀಬಹುದು ಕಂಡ್ರೆ ನಮ್ಮ ಇಂಡಿಯನ್ ಸ್ಪೀಡ್ ಬಾಲರ್ಸ್ ಗಳಾಗಿರ್ಬೋದು ಶ್ರೀಲಂಕಾ ಸ್ಪೀಡ್ ಬಾಲರ್ಸ್ ಗಳು ತುಂಬಾನೇ ಸ್ವಲ್ಪ ಕಷ್ಟ ಪಡ್ತಾರೆ ಈ ಒಂದು ಪಿಚ್ ನಲ್ಲಿ ಯಾಕಪ್ಪ ಅಂತಂದ್ರೆ ಗ್ರಾಸ್ ಇಲ್ಲ ಕಂಡ್ರಪ್ಪ ಗ್ರಾಸ್ ಇದ್ರೆ ಬಾಲ್ ಪಿಚ್ ಗೆ ಸಪೋರ್ಟ್ ಮಾಡಿ ಸ್ವಿಂಗ್ ಆಗುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಪ್ಲೇನ್ ಪಿಚ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಗ್ರಾಸ್ ಇಲ್ಲ ಫುಲ್ ವೈಟ್ ಅಂಡ್ ವೈಟ್ ಪಿಚ್ ಆಗಿದೆ ಹೀಗಾಗಿ ಸ್ವಲ್ಪ ಸ್ವಿಂಗ್ ಆಗೋದು ಕಡಿಮೆ ಅಂತಾನೆ ಹೇಳ್ಬೋದು ಗುರು ಪಿಚ್ ಹೇಗೆ ಇರಲಿ ನಮ್ಮ ವೈಸ್ ಕ್ಯಾಪ್ಟನ್ ಭುವನೇಶ್ವರ್ ಕುಮಾರ್ ಪ್ರಮುಖವಾಗಿ ಎರಡು ವಿಕೆಟ್ ಅಥವಾ ಮೂರು ವಿಕೆಟ್ ತೆಗೆದೇ ತೆಗೀತಾರೆ ಒಟ್ಟಿನಲ್ಲಿ ವಿನ್ನಿಂಗ್ ಚಾನ್ಸಸ್ ನಮ್ಮ ಟೀಮ್ ಇಂಡಿಯಾ ಆಗಿದೆ ಅಂತಾನೆ ಹೇಳ್ಬೋದು ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ಆದರೂ ಆಯ್ಕೆ ಮಾಡ್ಕೊಳ್ಳಿ ಬೌಲಿಂಗ್ ಆದರೂ ಆಯ್ಕೆ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಸೊ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಸೊ ಟಾಸ್ ಆದ್ಮೇಲೆ ಗೊತ್ತಾಗುತ್ತೆ ಏನನ್ನ ಆಯ್ಕೆ ಮಾಡ್ಕೋತಾರೆ ಸೊ ಪಿಚ್ ರಿಪೋರ್ಟ್ ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಸಬ್ಸ್ಕ್ರೈಬ್ ಮಾಡಿ ಅದೇ ಕರ್ಕೊಂಬರಿ ಹಾಕೋಬಿಡಿ ಥ್ಯಾಂಕ್ ಯು